ಹಗಲನ್ನು ಉರಿವ ಬೀದಿ ದೀಪ. ನಿರ್ವಹಣೆ ಕೊರತೆಯಿಂದ ಗಾಂಧಿನಗರದ ರಸ್ತೆಗಳಲ್ಲಿ ಹಗಲು ಹೊತ್ತಿನಲ್ಲಿಯೇ ಬೀದಿ ದೀಪಗಳು ಉರಿಯುತ್ತಿವೆ. ಚಿಂತಾಮಣಿ, ನಿರ್ವಹಣೆ ಕೊರತೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಹಗಲು ಹೊತ್ತಿನಲ್ಲಿಯೇ ಬೀದಿ ದೀಪಗಳು ಉರಿಯುತ್ತಿವೆ. ವಿದ್ಯುತ್ ಪೋಲು ತಡೆಗೆ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ರೂ ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯಿಂದ ಗಾಂಧಿನಗರದವರೆಗೂ ರಸ್ತೆಯಲ್ಲಿರುವ ಬೀದಿ ದೀಪಗಳು ನಿರ್ವಹಣೆ ಇಲ್ಲದೆ ಹಗಲಿನಲ್ಲಿಯೂ ದೀಪಗಳು ಉರಿದು ವಿದ್ಯುತ್ ಪೋಲಾಗ್ತಿವೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಸಂಜೆ ಆಗ್ತಲೇ ಬೀದಿ ದೀಪಗಳು ಬೆಳಗುವಂತೆ ನೋಡಿಕೊಳ್ಳುವುದು ನಿಯಮ, ಆದರೆ ನಗರದಲ್ಲಿ ಹಗಲಲ್ಲಿ ಬೆಳಗ್ತವೆ. ನಗರಸಭೆ ಹಾಗೂ ಬೆಸ್ಕಾಂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನಿಸದಿರುವುದು ವಿಪರ್ಯಾಸದ ಸಂಗತಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ನಿರಂತರ ಉರಿಯ ದೀಪಗಳು, ಕಳೆದೊಂದು ವಾರದಿಂದ ನಿರಂತರವಾಗಿ ಹಗಲಲ್ಲಿ ಬೀದಿ ದೀಪಗಳು ಉರಿಯುತ್ತಿವೆ. ಇವುಗಳನ್ನು ನೋಡಿ ಅನೇಕ ಸಲ ಪ್ರಜ್ಞಾವಂತ ನಾಗರಿಕರು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಸಾರ್ವಜನಿಕರು ಹೇಳಿದ ನಂತರ ಕೆಲವು ಕಂಬಗಳಲ್ಲಿರುವ ವಿದ್ಯುತ್ ದೀಪ ಕಟ್ ಮಾಡಿದ್ದಾರೆ ವಿನಃ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಎನ್ನುತ್ತಾರೆ ಸ್ಥಳೀಯ ನಾಗರಿಕರು. ಸ್ವಿಚ್ ಬೋರ್ಡ್ಗಳೇ ಇಲ್ಲ. ನಗರದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಬೀದಿ ದೀಪಗಳನ್ನು ಬಂದ್ ಮಾಡಲು ಸ್ವಿಚ್ ಬೋರ್ಡ್ಗಳೇ ಇಲ್ಲ. ಇನ್ನೂ ಕೆಲವು ಕಡೆ ಸ್ವಿಚ್ ಬೋರ್ಡ್ಗಳು ಮಳೆಗಾಳಿಗೆ ಹಾಳಾಗಿದ್ದು ಅಲ್ಲಲ್ಲಿ ಕಿತ್ ಹೋಗಿದೆ. ಕಿತ್ ಹೋಗಿರುವ ಸ್ವಿಚ್ ಬೋರ್ಡ್ಗಳಿಂದ ವಿದ್ಯುತ್ ತಂತಿ ನೇತಾಡುತ್ತಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ. ಇನ್ನಾದರೂ ಬೀದಿ ದೀಪಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡು ವಿದ್ಯುತ್ ಉಳಿತಾಯಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸುತ್ತಾರೆ ಪ್ರಜ್ಞಾವಂತ ನಾಗರಿಕರು. ಗಾಂಧಿನಗರ 14 ವಾರ್ಡು ನಿವಾಸಿ ನಾನು. ಸಮಸ್ಯೆ, ಬೀದಿ ದೀಪಗಳು ಹೆಚ್ಚಾಗಿ ಬೆಳಗ್ಗಿಂದ ರಾತ್ರಿವರೆಗೂ 24 ಗಂಟೆನೂ ಬೀದಿ ದೀಪಗಳು ಉರ್ಕೊಂಡೇ ಇರ್ತವೆ. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡೋದಾಗಲಿ ಏನೇ ಆಗಲಿ ಏನೂ ಮಾಡ್ತಾ ಇಲ್ಲ. ಸರ್ಕಾರ ಆದೇಶ ಮಾಡಿ, ಗೃಹಜ್ಯೋತಿ ಅಂತ ಆದೇಶ ಮಾಡಿದೆ, 24 ಗಂಟೆ ಬೀದಿ ದೀಪಗಳು ಹುರಿತಾನೆ ಇರ್ತವೆ. ಯಾವುದೇ ಕಾರಣಕ್ಕೂ ಬಂದು ಆ ನಿವಾಸಿಗಳಾಗಲಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿ ಬಂದು ಅದನ್ನು ಇದು ಮಾಡೋಣ ಅನ್ನೋ ಜ್ಞಾನವೂ ಇಲ್ಲ. ಅಲ್ಲಿ ನಿವಾಸಿಗಳು ಆಗ್ತಾರೆ, 24 ಗಂಟೆ ಹುರಿಲಿ ಬಿಡಿ, ನಮಗೆ ಯಾಕೆ ಅಂತ ಪ್ರಶ್ನೆ ಹಾಕ್ತಾರೆ. ಕೇಳಿದ್ರು ಪ್ರಶ್ನೆ ಹಾಕ್ತಾರೆ. 24 ಗಂಟೆ ಬೀದಿ ದೀಪಗಳು ಹುರಿತಾನೆ ಇರ್ತವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತ ಕ್ರಮ ಇದು ಮಾಡಬೇಕಂತಲ್ಲಿ ಒತ್ತಡ ಹಾಕ್ತಾಯಿದೆ ನಿವಾಸಿಗಾಗಿ. ದಯವಿಟ್ಟು ಇದರ ಬಗ್ಗೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ, ಇಲ್ಲದೆ ಹೋದರೆ ತುಂಬ ಅನಾಹುತ. ವಿದ್ಯುತ್ ಬಳಸಿ, ಅತಿ ಹೆಚ್ಚಾಗಿ ಬಳಸಿ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ. ಹೇಳಿ. ಜಿ ವಿ ಮೂರ್ತಿ, JDS ಟೌನ್ ಪ್ರೆಸಿಡೆಂಟು. ಚಿಂತಾಮಣಿ ನಗರ ಭಾಗದಲ್ಲಿ ವಿದ್ಯುತ್ ಬೆಳಗಿನ ಟೈಮನ್ನು ರಾತ್ರಿ ಆಗದೆ ಬೆಳಗಿನ ಟೈಮು ಉರಿತಾನೆ ಇರುತ್ತೆ. ಅದನ್ನು ಆಫ್ ಮಾಡೋರು ಯಾರೂ ಇಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಥರ ಒತ್ತಾಯ ಮಾಡಿದಿರಾ, ಜನಗಳಿಗೆ ಅನುಕೂಲ ಆದಂಗೆ ದಯವಿಟ್ಟು ನೀವು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಅಂತಂದರೆ, ಇವಾಗ ಯಾವುದೇ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋದರೆ ಜನ ಇವಾಗ ಫ್ರೀ ಭಾಗ್ಯ ಕೊಟ್ಟಿರೋದ್ರಿಂದ ಎಲ್ಲೋದರೂ ಸರ್ವರ್ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕಡೆಯಿಂದ ಬಂದು ಜನ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಚಿಂತಾಮಣಿ ನಗರ ಭಾಗದಲ್ಲಿ ನೋಡಿದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಲೈಟ್ ಆಫ್ ಮಾಡೋರಿಲ್ಲ. ರಾತ್ರಿ ಆಗದೆ ಬೆಳಗ್ಗೆ ಆಫ್ ಮಾಡೋರಿಲ್ಲ, ಉರಿತಾನೆ ಇರುತ್ತೆ. ದಯವಿಟ್ಟು ನೀವು ಇದನ್ನು ಇದು ಮಾಡಿ, ಮತ್ತು ಯಾವುದೇ ಒಂದು ಆಫೀಸ್ಗೆ ಹೋದರೂ ಸರ್ವರ್ ಇಲ್ಲ ಅಂತ ಮಾಡಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ, ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಜನರಿಗೆ ಅನುಕೂಲ ಆದಂಗೆ ಮಾಡಿಕೊಡಿ. ಇದಕ್ಕೆ ಸಂಬಂಧಪಟ್ಟು ಯಾರೇ ಅಧಿಕಾರಿ ಆಗಲಿ, ಚಿಂತಾಮಣಿಯ ಯಾವುದೇ ಅಧಿಕಾರಿ ಆಗಲಿ, ದಯವಿಟ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಿಮ್ಮಲ್ಲಿ ಸವನೀಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.
ಯಾವ ಏರಿಯಾ ಇದು? ಗಾಂಧಿನಗರ 16 ನಂಬರ್ ವಾರ್ಡು. ನೈಟು ಬೆಳಗ್ಗೆ ಸಾಯಂಕಾಲ ಹೋಗ್ತಾಯಿರ್ತದೆ. ಯಾಕೆ ಆಫ್ ಮಾಡಲ್ಲ? ಯಾರು ಆಫ್ ಮಾಡಲ್ಲ. ಹಾಂ, ಏನಿದ್ದಾರೆ?